ಹಂಗಾದ ಅಂತ ಕೇಳಿದ್ರೆ ಯಾರಪ್ಪ ಬಹಳ ಅಪ್ರಾಪರವಾದಂತಹ ನೆಲಗಳು ಸತ್ಯ ಶರಣರು ಮಾಡಿರ್ತಲ್ಲ ಎಂತ ಸತ್ಯ ಸಂಗತಿಯನ್ನು ಕೇಳೋದ್ರಿಂದ ಏನಾಗ್ತದೆ ಏನಾಗ್ತದಪ್ಪ ಅಂದ್ರ ಜನ್ಮ ಪಾವನ ಆಗ್ತದ. ಹೌದು, ಇಮಾಮೆ ಹಸನ್ ಮತ್ತು ಹುಸನ್ ಇಬ್ರು ಸಣ್ಣ ಪುಷ್ಕೊಳಿದ್ರು. ಹೌದು, ಒಂದಾನ ಒಂದು ಸಾಲಿ ಬಿಟ್ಟು ಮನೆಗೆ ಬರ್ತಿದ್ರು. ಹೌದು, ಪಾಠಿ ಮೇಲೆ ಇಬ್ರು ಅವರು ಬರ್ಕೊಂಡು ಬಂದಿದ್ರು. ಏನ್ ಬರ್ಕೊಂಡು ಬಂದ್ರಿ? ತಮ್ಮ ಅಕ್ಷರಗಳು ಬರ್ಕೊಂಡು ಬಂದಿದ್ರು. ಹೌದು, ಅವ್ರ ತಾಯಿ ಅಂತೇಳಿ ಹೋದ್ರು. ಹೌದು, ಏನಂದ್ರು ತಾಯಿ ಕೇಳಿದ್ರು, ಯಾರು ಅಕ್ಷರ ತುಂಡ ನೋಡು ಅಂತೇಳಿ ಎರಡು ಮಕ್ಕಳು ಪಾಠಿ ತಗೊಂಡು ಹೋದ್ರು. ಹೌದು, ಆಗ ಬಿಬಿ ಫಾತಿಮಾ ಹಿಂಗಂತಾರ. ಏನಂತಾರೆ? ಇವ್ರಿಗೆ ಯಾರಿಗೆ ಹಚ್ಚ ಯಾರಿಗೆ ಕಮ್ಮನಬೇಕು ನಮಗಂತೂ ಏನೂ ತಿಳಿಯಾಗಿಲ್ಲ ಅಂತೇಳಿ ಅವ್ರಂದ್ರು ನಿಮ್ಮಪ್ಪ ಕೂತಾರ ಅಲ್ಲಿ. ಹೌದು, ನಿಮ್ಮಪ್ಪನಂತ ಹೋಗಂತೇಳಿ ಮೌಲಾನಿ ಶರಣರು ಅಲ್ಲಿ ಗೊತ್ತಿದ್ರು, ಮೌಲಾನಿ ಶರಣರ ಕಡೆ ಕಳಿಸ್ಕೊಟ್ರು. ಹೌದು, ಆಗ ಅವು ಎರಡು ಕುಸುಗಳು ಮೌಲಾನಿ ಶರಣರ ಕಡೆ ಹಾರು. ತಂದಿಗೆ ಕೇಳ್ತಾರೆ, ಯಪ್ಪ ಯಾರು ಅಕ್ಷರ ಸುತ್ತವ್ ನೋಡಂದ್ರು. ಹೌದು, ಆಗ ಮೌಲಾನಿ ಶರಣರಂದ್ರು ಇವು ಎರಡೂ ನನ್ನ ಕೈಗೊಳದವ, ಯಾವ ಕೈಯ ಹೆತ್ತ ಯಾವ ಕೈಯ ಕಮ್ಮ ಇದಕ್ಕೆ ಏನು ಅಲ್ಲಕ್ಕೆ ಬರಂಗಿಲ್ಲ ಅಂತ ಗಣಂತರ ತಂದಿ ಭಗವಂತ ಅಂತ ಹೇಳಿದ್ರು. ಆಗ ಅವ್ರು ಏನ್ ಮಾಡಿದ್ರು, ನನಗೇನಿದ್ರು ತಿಳಿಯಂಗಿಲ್ಲಪ್ಪ ನಿಮ್ಮ ಮುತ್ತಿನ ಕಡೆ ಹೋಗಂದ್ರು. ನವಿಸ್ತಾವ ಶರಣರು ಕಡೆ ಕಳಿಸ್ಕೊಟ್ರು. ನವಿಸ್ತಾವ ಶರಣರಿಗೆ ಕೇಳಿದ್ರು, ಎರಡು ಮಕ್ಕಳು ಮುತ್ತೆ ಯಾರು ಅಕ್ಷರ ಸುತ್ತವ್ ನೋಡ್ರಿ ಅಂದ್ರು. ಅವಾಗ ನವಿಸ್ತಾವ ಶರಣರು ಹಿಂಗಂದ್ರು, ಎಲ್ಲರೂ ನನ್ನ ಕಣ್ಣುಗಳು ಇದ್ದಂಗಲ್ಲವ, ಇಂದಿನ ಕುಸುಗಳು ನಾಳೆ ಜಗತ್ತಿನ ಇಮಾಮರದಾರ ಇವರು. ಇವರಿಗೆ ಕಮ್ಮ ಹೆಚ್ಚು ಅಲ್ಲಕ್ಕೆ ಬರಂಗಿಲ್ಲ. ಭಗವಂತ ಎಂತ ಯಾಳೆ ತಂದಿ ಇದು, ಎಂತ ಸತ್ಪ್ರಕ್ಷ, ಇದು ನನ್ನಿಂದ ಆಗಲಾರದು, ಅಲ್ಲ ನೀನೇ ಬಗೆಹರಿಸು ಅಂದ. ನೀನೇ ಬಗೆಹರಿಸು ಅಂದಾಗ ಭಗವಂತ ಏನ್ ಮಾಡಿದ್ರು, ತನ್ನ ಕೈಯಲ್ಲಿ ಇರುವಂತ ಜುಬ್ರಾಹಿಲ್ಗ ಅಪ್ಪಣೆ ಕೊಟ್ಟರು. ಏ ಜುಬ್ರಾಹಿಲ್, ಈಗಿಂದ ಈಗ ಹೋಗು, ಅಲ್ಲಿ ಭೂಲೋಕದಾಗ ಇಮಾಮ್ ಹಸನ್ ಮತ್ತು ಹುಸನ್ ಅವರಿಬ್ರು ಪಾಠ್ಯ ಮ್ಯಾಗಿನ ಅಕ್ಷರಗಳು ಯಾರು ಒಳ್ಳೇದವ ಯಾರು ಇಲ್ಲ, ಅಲ್ಲಿ ನೀ ಹೇಳ್ಬೇಕಾಗ್ಯಾರಂದ್ರು. ಆಗ ಭಗವಂತ ಬರುವತ್ನಾಗ ಅವ್ರಿಗೆ ಜುಬ್ರಾಹಿಲ್ ಶರಣರಿಗೆ ಏನ್ ಮಾಡಿದ್ರು, ಒಂದು ಶೇಬು ಹಣ್ಣು ಕೊಟ್ಟು ಕಳ್ಸಿದ್ರು. ಶೇಬು ಹಣ್ಣ ಕೊಟ್ಟು ಕಳ್ಸಿದ್ರು. ಆ ಶೇಬು ಹಣ್ಣ ತಗೊಂಡು ಯಾರು ಅಕ್ಷರ ಸುದ್ದ ಅವ್ರ ಪಾಠಿ ಮೇಲೆ ಹೋಗಿ ಅಂದ್ರು. ಆಗ ಜುಬ್ರಾಹಿಲ್ ಶರಣರು ಆ ಶೇಬು ಹಣ್ಣ ತಗೊಂಡಿಕ್ಕಿಂದ ಬರ್ತಿದ್ರು. ಆ ಶೇಬು ಹಣ್ಣ ಪಾಠಿ ಮೇಲೆ ಬಿಟ್ರು. ಆದ್ರೆ ಶೇಬು ಹಣ್ಣ ಪಾಠಿ ಮೇಲೆ ಬೀಳಲಿಲ್ಲ, ಅವರಿಗೆ ದಿಗ ಅಂತ ಹೇಳಿತ್ತು ಶೇಬು ಹಣ್ಣಿಗೆ. ಶೇಬು ಹಣ್ಣತ್ತು ಯಾವ ಪಾಠಿ ಮೇಲೆ ಬೀಳಬೇಕು ಅಂತ, ಈ ಪಾಠಿ ಮೇಲೆ ಬಿದ್ರೆ ಇವ್ರು ಸಾಪ್ ಕೊಡ್ತಾರ, ಇವ್ರ ಪಾಠಿ ಮೇಲೆ ಬಿದ್ರೆ ಇವ್ರು ಸಾಪ್ ಕೊಡ್ತಾರ. ಅದಕ್ಕ ನನಗೇನು ಆಗ್ಲಾರ್ದು, ನನಗೆ ತಿಳಿಲಾರ್ದು, ಭಗವಂತ ನೀನೇ ನ್ಯಾಯ ಮಾಡಂದಾಗ ಶೇಬು ಹಣ್ಣ ತನ್ನ ಮೈಗೆ ತನ್ನೇ ಹಿಡ್ಕೊಂಡು ಎರಡು ಹೋಳಾಗಿ ಒಂದೊಂದು ಪಾಠಿ ಮೇಲೆ ಬಿದ್ದು. ಈ ಪ್ರಕಾರ ಸಂತ ಶರಣರು ಕೀರ್ತಿಯನ್ನು ಮಾಡುತ್ತದ. ಅದಕ್ಕ ಶವಶಾಂತಾಗಿ ಸಂತ ಶರಣರ ಸಂಗಾತಿಯನ್ನು ಕೇಳಬೇಕಂತೇಳಿ ಇನ್ನೆರಡು ಮಾತುಗಳು ಮುಗಿಸಿ ನಾವು ರಿವಾಯಿತವನ್ನು ಪ್ರಾರಂಭ ಮಾಡುತ್ತೇವೆ.